ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ಬೇಸಿಗೆ ಟೈಮಲ್ಲಿ ನಾವು ಹೊರಗಡೆ ಹೋಗಿ ಮನೆಗೆ ಬಂದರೆ ಒಂದು ತಣ್ಣನೇ ಜ್ಯೂಸ್ ಕೊಟ್ಟರೆ ಸಾಕಪ್ಪ ಅನ್ನೋ ಥರ ಇರುತ್ತೆ ಅಷ್ಟು ಬಿಸಿಲಿದೆ ಹೊರ್ಗಡೆ ಈ ಬೇಸಿಗೆಲಿ ತುಂಬಾ ಇಷ್ಟ ಆಗುವಂತಹ ಒಂದು ಹಣ್ಣಿನ ಜ್ಯೂಸ್ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಇವತ್ತು ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆಯೇ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಎಲ್ಪ್ ಆಗುತ್ತೆ ಬನ್ನಿ ಈಗ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಒಂದು ಕರ್ಬೂಜದ ಹಣ್ಣು ತಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಒಂದೆರಡು ಏಲಕ್ಕಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ಒಂದು ಕಾಲು ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ ಈಗ ನಾವು ತಗೊಂಡಿದ್ದಂತಹ ಹಾಲನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಹಾರಕ್ಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ತಣಗಾಗ್ಲಿ ಈಗ ನಾವು ಒಂದು ಕರ್ಬೂಜದ ಹಣ್ಣನ್ನು ಹಚ್ಚಿ ಅದರೊಳಗಡೆ ಇರೋಂತಹ ಬೀಜನ ನಾನು ಒಂದು ಜಾರ್ಗೆ ಹಾಕಿ ಇದ್ದೀನಿ ಯಾಕೆಂದರೆ ಇದನ್ನು ಕೂಡ ವೇಸ್ಟ್ ಮಾಡೋಂಗಿಲ್ಲ ಇದನ್ನು ಸ್ವಲ್ಪ ತರತರಿಯಾಗಿ ರುಬ್ಬಿ ಜ್ಯೂಸ್ಗೆ ಹಾಕೊಂಡ್ರೆ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಜಾರಿಗೆ ನಾವು ತಗೊಂಡಿದ್ದಂತಹ ಸಕ್ಕರೆ ಏಲಕ್ಕಿ ಹಾಗೆಯೇ ಕರ್ಬೂದ ಹಣ್ಣನ ಸಣ್ಣ ಸಣ್ಣ ಪೀಸ್ ಮಾಡಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಹಾಗೆಯೇ ನಾನು ಇನ್ನೊಂದು ಸಲವೂ ಕೂಡ ಹಣ್ಣನ್ನು ಹಾಕಿ ನೀಟಾಗಿ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದು ಪಾತ್ರೆಗೆ ಈಗ ಈಗಿದು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ನಾವು ತಗೊಂಡಿದ್ದಂತಹ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಾದ್ಬಿಟ್ಟು ನೀಟಾಗಿ ಆರಿದೆ ನೋಡಿ ಇದ್ದು ಈಗ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿತಾರೆ ಇದಕ್ಕೆ ನಾನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಗ್ಲಾಸ್ಗೆ ಸರ್ವ್ ಮಾಡಿ ನಾನು ಇದಕ್ಕೆ ಇವಾಗ ನಾವು ತಗೊಂಡಿದ್ದಂಥ ಬಾದಾಮಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕುಡಿಯೋಕ್ಕೂ ಕೂಡ ಅಷ್ಟೇ ತಂಪಾಗಿರುತ್ತೆ ನೀವು ಬೇಕಂದರೆ ಫಿಡ್ಜ್ ಇಟ್ಟಿರೋ ಕೋಲ್ಡ್ ವಾಟ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಗಂಟ್ಲು ನವಿರೋರು ಅದೇ ಥರವೇ ಮಾಮೂಲಿ ನೀರಿನಲ್ಲೇ ಕೂಡ ಮಾಡ್ಕೋಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್